ಶಿರೂರು ಗುಡ್ಡದಲ್ಲಿ ಆಪರೇಷನ್ ಮುಂದುವರಿಕೆ ತ್ರಿಶೂರಿನಿಂದ ಆಗಮಿಸಲಿದ್ದಾರೆ ಬಾರ್ಜ್ ಜ ಬಾರ್ಜ್ ತಂದು ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ತಯಾರಿ ಆಗ್ತಾ ಇದೆ ಹದಿಮೂರು ದಿನಗಳ ಕಾಲ ನಿರಂತರವಾಗಿ ಇಲ್ಲಿ ಕಾರ್ಯಾಚರಣೆ ಆಯಿತು ಆ ಕಾರ್ಯಾಚರಣೆ ಆದ ಬಳಿಕ ನಿನ್ನೆ ತಾತ್ಕಾಲಿಕವಾಗಿ ಅದನ್ನು ಸ್ಥಗಿತಗೊಳಿಸಲಾಗಿದೆ ಅಂದ್ರೆ ಅಲ್ಲಿಗೆ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ನಿರ್ಲಿಸಲಾಗಿತ್ತು ಬಟ್ ಅದನ್ನ ಹೊರತುಪಡಿಸಿದ್ರೆ ಬೇರೆ ಏನು ಮಾಡಬಹುದು ಅಂತ ಚಿಂತನೆಯನ್ನು ಕೂಡ ಮಾಡಿದೆ ಜಿಲ್ಲಾ ಈ ಹಿನ್ನೆಲೆಯಲ್ಲಿ ಈಗ ಶಿರೂರು ಗುಡ್ಡದಲ್ಲಿ ಆಪರೇಷನ್ ಮುಂದುವರಿಯಲಿದೆ ತ್ರಿಶೂರ್ನಿಂದ ಆಗಮಿಸಲಿದ್ದಾರೆ ಬಾರ್ಜ್ ಆರ್ಪರೇಟರ್ಸ್ ಬಾರ್ಜ್ ತಂದು ಕಾರ್ಯಾಚರಣೆ ಮಾಡೋದಕ್ಕೆ ಕೂಡ ತಯಾರಿ ಆಗ್ತಾ ಇದೆ ಕೇರಳದ ತ್ರಿಶೂರ್ನಿಂದ ಬರಲಿದ್ದಾರೆ ಬಾರ್ಡ್ ಆಪರೇಟರ್ಸ್ ಗಂಗಾವಳಿಯ ಅಬ್ಬರ ಕಡಿಮೆ ಇಲ್ಲಿ ಕೂಡ ಕಾರ್ಯಾಚರಣೆ ನಡೆಯೋದಿಕ್ಕೆ ಸಾಧ್ಯ ಆಗ್ತಿರೋದು ನದಿಯ ಅಬ್ಬರ ಪರಿಶೀಲಿಸಿ ಕಾರ್ಯಾಚರಣೆಗೆ ನಿರ್ಧಾರವನ್ನ ಕೂಡ ಮಾಡಲಾಗಿದೆ ಈಗಾಗಲೇ ಗಂಗಾವಳಿ ನದಿಯಲ್ಲಿ ಹರಿವೆ ವೇಗವಾಗಿ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ವೇಗದ ತೀವ್ರತೆ ಜಾಸ್ತಿ ಇದ್ರೆ ನಮ್ಗೆ ಆಗೋದಿಲ್ಲ ಆಪರೇಷನ್ ಮಾಡೋದಿಕ್ಕೆ ಕಾರ್ಯಾಚರಣೆ ನಡೆಸೋದಿಕ್ಕೆ ಅಂತ ಹೇಳಿ ಈಗಾಗಲೇ ಮುಳುಗು ತಜ್ಞರು ಕೂಡ ಆಲ್ರೆಡಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಹಾಗಾದ್ರೆ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ ಗುಡ್ಡ ಕುಸ್ತ ಘಟನೆ ನಡೆದು ಇವತ್ತು ಹದಿನಾಲ್ಕನೇ ದಿನ ಅದರ ಜೊತೆಗೆ ಹದಿಮೂರನೇ ದಿನಕ್ಕೆ ನೆನೆಯ ಸಹಿತ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ ಈ ಮಧ್ಯೆ ಕೇರಳ ಸರ್ಕಾರ ಅದೇ ರೀತಿ ಕೇರಳದ ಮುಖ್ಯಮಂತ್ರಿ ಅವರು ರಾಜ್ಯ ಸರ್ಕಾರದ ಜೊತೆ ಒಂದು ಮನವಿಯನ್ನ ಮಾಡಿದ್ರು ಯಾವುದೇ ಕಾರಣಕ್ಕೂ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಬಾರದು ಕಾರ್ಯಾಚರಣೆಯನ್ನ ನಿರಂತರವಾಗಿಡಬೇಕು ಅದೇ ರೀತಿ ನಾಪತ್ತೆಯಾದವರ ಶೋಧ ಕಾರ್ಯ ಮುಂದುವರಿಸಬೇಕು ಎನ್ನುವಂಥ ಬಗ್ಗೆ ಒಂದು ಸರ್ಕಾರಕ್ಕೆ ಮನವಿ ಮಾಡಿದರು ಹಾಗಾದ್ರೆ ಮುಂದೆ ನಮ್ಮ ಉತ್ತರ ಕನ್ನಡ ಜಿಲ್ಲಾಡಳಿತ ಆಗಿರ್ಬೋದು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಶಾಸಕರು ಮುಂದೆ ಯಾವ ರೀತಿ ಕ್ರಮಕ್ಕೆ ಮುಂದಾಗಿದ್ದಾರೆ ಎನ್ನುವಂಥ ಬಗ್ಗೆ ನಾವು ನಿಮ್ಗೆ ಹೇಳೋದಾದರೆ ನಾವೀಗ ಗುಡ್ಡ ಕುಸಿತದ ಒಂದು ಜಾಗದಲ್ಲಿದ್ದೇವೆ ಈ ಗುಡ್ಡ ಕುಸಿದ ಜಾಗದ ಒಂದು ಭೀಕರಚಿಯನ್ನು ನಾವು ನಿಮಗಿಲ್ಲಿ ತೋರಿಸ್ತಾ ಇದ್ದೇವೆ ಅದರ ಜೊತೆಗೆ ಗಂಗಾವಳಿ ನದಿ ಯಾವ ಪ್ರಮಾಣದಲ್ಲಿ ಇವತ್ತು ಹರಿತಾ ಇದೆ ಎನ್ನುವಂಥ ಬಗ್ಗೆಯೂ ನಾವು ನಿಮಗಿಲ್ಲಿ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೇವೆ ಈಗಾಗಲೇ ಒಂದು ಮಾಹಿತಿ ಪ್ರಕಾರ ಗಂಗಾವಳಿ ನದಿ ಸಿಕ್ಸ್ತ್ ನಾಟಲ್ಲಿ ಹರಿತಾ ಇದೆ ಎನ್ನುವಂಥ ಒಂದು ಮಾಹಿತಿ ಈಗ ನ್ಯೂಸ್ ಏಟಿನ್ಗೆ ಲಭ್ಯವಾಗಿರತಕ್ಕಂಥದ್ದು ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕು ಅಂದರೆ ನಿನ್ನೆ ಕೇರಳದ ಶಾಸಕರಾಗಿರ್ಬೋದು ಸಚಿವರು ಅದೇ ರೀತಿ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಂಕಾಳು ವೈದ್ಯರಾಗಿರ್ಬೋದು ಸ್ಥಳೀಯ ಶಾಸಕ ಸತೀಶ್ ಸೈಲ್ ಜಿಲ್ಲಾಧಿಕಾರಿ ಪ್ರಿಯಾರವರು ಒಂದು ಸಂಜೆ ಸಭೆಯನ್ನು ಮಾಡ್ತಾರೆ ಈ ಸಭೆಯಲ್ಲಿ ಏನಪ್ಪಾ ಅಂದರೆ ಮುಂದೆ ಕಾರ್ಯಾಚರಣೆ ಯಾವ ರೀತಿ ಮಾಡಬಾರ್ದು ಮಾಡಬಹುದು ಎನ್ನುವಂಥ ಬಗ್ಗೆ ಒಂದು ಚರ್ಚೆ ನಡೆಯುತ್ತೆ ಅದಾದ ನಂತರ ಕೇರಳ ಸರ್ಕಾರ ಒಂದು ಇವರಿಗೆ ಮಾಹಿತಿ ನೀಡತ್ತಂತೆ ತ್ರಿಶೂರದಲ್ಲಿರುವಂಥ ಒಂದು ಬಾರ್ಜ್ ಮಷೀನನ್ನು ಇಲ್ಲಿ ತಂದು ಕಾರ್ಯಾಚರಣೆ ಮಾಡ್ಬೋದು ಡ್ರೆಸ್ಸಿಂಗನ್ನು ಮಾಡ್ಬೋದು ಎನ್ನುವಂತೆ ಬಾರ್ಜ್ ಪೌಂಟೈನರ್ ಎನ್ನುವಂಥದ್ದು ಬಗ್ಗೆ ಹೇಳ್ತಾರೆ ಈ ಮಷೀನಿಗೆ ಅದನ್ನು ತಂದು ಕಾರ್ಯಾಚರಣೆ ಮಾಡ್ಬೋದು ಎನ್ನುವಂಥ ಬಗ್ಗೆ ಒಂದು ಸ ಇಲ್ಲಿನ ಕೇರಳದ ಶಾಸಕರು ಇವರಿಗೆ ಮಾಹಿತಿಯನ್ನು ಕೊಡ್ತಾರೆ ಈಗ ಅವ್ರ ಜೊತೆ ಏನು ಮಾತುಕತೆ ಮಾಡಲಾಗಿದೆ ಈ ಇವತ್ತು ಸಂಜೆ ಅಥವಾ ನಾಳೆ ತ್ರಿಶೂರ್ದಿಂದ ಎಕ್ಸ್ಪರ್ಟ್ಗಳು ಬಂದು ಈ ನದಿ ಹರಿವಿನ ಪ್ರಮಾಣ ಮತ್ತು ಇಲ್ಲಿನ ಹವಾಮಾನ ಯಾವ ರೀತಿ ಇದೆ ಇದ್ರ ಇಲ್ಲಿ ಬಂದು ಇಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕೆ ಆಗ್ತದಾ ಎನ್ನುವಂಥ ಬಗ್ಗೆ ಇಲ್ಲಿ ಏನು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಆದ ಬಳಿಕ ಮತ್ತೆ ಅವರು ಇವರಿಗೆ ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನು ಕೊಡ್ತಾರೆ ಆದರೆ ಅವರು ಒಂದು ಮಾಹಿತಿ ಪ್ರಕಾರ ಗಂಗಾವಳಿ ನದಿ ಏನು ಈಗಾಗಲೇ ಸಿಕ್ಸ್ ನಾಟಲ್ಲಿ ಹರಿತಾ ಇದೆ ಟೂ ನಾಟ್ಗೆ ಬಂದಂಥ ಒಂದು ಸಂದರ್ಭದಲ್ಲಿ ಮಾತ್ರ ಕಾರ್ಯಾಚರಣೆ ಮಾಡಬಹುದು ಎನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ ಆದಾಗ ಈಗ ಸಂಜೆ ಹೊಸದಲ್ಲಿ ಅಥವಾ ನಾಳೆ ಬಂದು ಇಲ್ಲಿ ಖುದ್ದಾಗಿ ಅವರು ಎಕ್ಸ್ಪರ್ಟ್ಗಳು ಬಂದು ಪರಿಶೀಲನೆ ಮಾಡ್ತಾರೆ ಅವರಿಗೆ ಆದರೆ ಈ ಕ ನದಿಯಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕೆ ಹೌದು ಮಾಡಬೋದು ಅನಿಸಿದರೆ ಮಾತ್ರ ಮುಂದೆ ಅವರು ಕಾರ್ಯಾಚರಣೆಗೆ ಇಳಬೋದು ಹಾಗೇನಾದರೂ ಅವಕಾಶ ಸಿಕ್ತು ಅಂದರೆ ಇನ್ನೊಂದು ವಾರದಲ್ಲಿ ಕೇ ತ್ರಿಶೂರಿನಿಂದ ಒಂದು ಯಂತ್ರವನ್ನು ಬರುತ್ತೆ ಬಾರ್ಜ್ ಪೌಂಟೈನರ್ ಆ ಯಂತ್ರದ ಮೂಲಕ ಲಾರಿಯ ಹುಡುಕಾಟ ನಡೆಸಲಾಗುತ್ತೆ ಅದರ ಜೊತೆಗೆ ಇಲ್ಲಿ ಲಾರಿಯ ಚಾಲಕ ಅರ್ಜುನ್ ಪತ್ತೆಗಾಗೂ ಸಹಿತ ಶೋಧ ಕಾರ್ಯ ಮುಂದುವರಿಸಲಾಗುತ್ತೆ ಸ್ಥಳೀಯರಾಗಿರ್ತಕ್ಕಂಥ ಲೋಕೇಶ್ ಆಗಿರ್ಬೋದು ಅದೇ ರೀತಿ ಜಗನ್ನಾಥರ ಪತ್ತೆಗಾಗೂ ಸಹಿತ ಶೋಧ ಕಾರ್ಯ ಮುಂದುವರಿಸಲಾಗುತ್ತೆ ಮುಂದೆ ಕಾರ್ಯಾಚರಣೆಗೆ ಜಿಲ್ಲಾಡಳಿತ ಏನೆಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಎನ್ನುವಂಥ ಬಗ್ಗೆ ನಾವು ನಿಮಗೆ ಈಗಾಗಲೇ ವಿವರಿಸಿದ್ದೇವೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ